ಸೊ ಎಲ್ಲರಿಗೂ ಸಹ ನಮಸ್ಕಾರ. ನನ್ನ ಹೆಸರು ಶೇಖರ್ ಅಂತೇಳಿ. ಈ ದಿನ ನಾಲ್ಕನೇ ಸಮ್ ಬಿ ಎ ವಿದ್ಯಾರ್ಥಿಗಳಿಗೆ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಭಾಗ ಒಂದರಲ್ಲಾಗ್ಲೇ ಈಗಾಗಲೇ 10 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗಿತ್ತು. ಈಗ ಭಾಗ ಎರಡರಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂತ ಒಂದು ಚಿಕ್ಕದಾಗಿರುವಂತ ಒಂದು ಪ್ರಯತ್ನವನ್ನ ಈ ದಿನದ ಒಂದು ಕ್ಲಾಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳು ಹಲವಾರು ಏನೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂತದ್ದು. ಆದ್ದರಿಂದ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಹೆಚ್ಚಿನದಾಗಿರುವಂತ ಪ್ರಾಮುಖ್ಯತೆ ಕೊಟ್ಟು ಇದನ್ನ ಗಮನ ಹರಿಸಬೇಕು. ಮತ್ತೆ ಇದನ್ನ ಓದ್ಕೊಳೋದು, 2-3 ಸತಿ ಓದ್ಕೊಂಡು ನಾಪ್ಕ ಇಟ್ಕೊಬೇಕಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು. ಈಗ ಯಾವ್ಯಾವ ಪ್ರಶ್ನೆಗಳನ್ನ ನಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ, ಅದಕ್ಕೆ ಏನು ಉತ್ತರಗಳನ್ನ ಬರಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದಾಗಿ ನಾವು ಗಮನಿಸೋಣ. ಅಂತಾರಾಷ್ಟ್ರೀಯ ವ್ಯಾಪಾರದ ಉಗಮಕ್ಕೆ ಮೂಲ ಕಾರಣಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ಆಗ ನಾವು ಮಾನವನ ಸಾಮರ್ಥ್ಯ, ಸಂಪನ್ಮೂಲಗಳ ಲಭ್ಯತೆ, ಬಂಡವಾಳದ ಲಭ್ಯತೆ ಮುಂತಾದವುಗಳಲ್ಲಿನ ವ್ಯತ್ಯಾಸಗಳು, ಸರಕುಗಳ ಕೊರತೆ, ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ, ಬೆಲೆಗಳು, ಉತ್ಪಾದನಾ ವೆಚ್ಚ, ಗುಣಮಟ್ಟದಲ್ಲಿನ ವ್ಯತ್ಯಾಸಗಳು, ಈ ಮುಂತಾದಂತ ಅಂಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಉಗಮಕ್ಕೆ ಕಾರಣಗಳಾಗಿವೆ. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮುಖ್ಯವಾದಂತ ಕಾರಣಗಳು, ಮೂಲ ಕಾರಣಗಳು ಅಂತ ಅಂದ್ರೆ ಮಾನವ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇರುವಂತದ್ದು, ಸಂಪನ್ಮೂಲಗಳ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುವಂತದ್ದು, ಬಂಡವಾಳದ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಅಂದ್ರೆ ದೇಶದಿಂದ ದೇಶಕ್ಕೆ ಏನಾಗಿರುತ್ತೆ, ಹಲವಾರು ಏನೋ ವಿಷಯಗಳಲ್ಲಿ ವ್ಯತ್ಯಾಸಗಳಿರುತ್ತೆ. ಆ ವ್ಯತ್ಯಾಸಗಳಿರೋದ್ರಿಂದ ಸಂಪನ್ಮೂಲಗಳು ಸರಿಯಾದಂತ ರೀತಿಯಲ್ಲಿ ಹಂಚಿಕೆಗಳಾಗಿರುವುದಿಲ್ಲ, ಮತ್ತೆ ಗುಣಮಟ್ಟದಲ್ಲೂ ಸಹ ಸಾಕಷ್ಟು ಮಟ್ಟದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಈ ಎಲ್ಲಾ ಅಂಶಗಳ ಒಂದು ಕಾರಣದಿಂದಾಗಿ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಉಗಮಕ್ಕೆ ಈ ಎಲ್ಲಾ ಅಂಶಗಳು ಸಹ ಮೂಲ ಕಾರಣಗಳಾಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಬೇಕಾಗುತ್ತೆ. ಈಗ ನಂತರದ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಅಂತಾರಾಷ್ಟ್ರೀಯ ವ್ಯಾಪಾರದ 4 ಪ್ರಯೋಜನಗಳನ್ನ ಬರೆಯಿರಿ ಅಂತ ಹೇಳ್ತಾರೆ. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಯಾವ್ದಾದ್ರೂ 4 ಪ್ರಯೋಜನಗಳು ಅಂತ ಅಂದ್ರೆ, ವೈಶಿಷ್ಟ್ಯತೆಯ ಲಾಭಗಳು, ಅಗತ್ಯ ಸರಕುಗಳ ಆಮದು, ಕೈಗಾರಿಕೀಕರಣ, ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವುದು, ಮಾರುಕಟ್ಟೆಯ ವಿಸ್ತರಣೆ, ಅಂತಾರಾಷ್ಟ್ರೀಯ ಸಹಕಾರ. ಸೊ ಇಷ್ಟು ಅಂಶಗಳೇನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ವೈಶಿಷ್ಟ್ಯತೆ ಲಾಭಗಳನ್ನು ಪಡ್ಕೊಬಹುದಾಗಿರುತ್ತೆ, ಅಗತ್ಯ ಸರಕುಗಳನ್ನು ನಮ್ಮ ದೇಶಕ್ಕೆ ಬೇಕಾದಂತ ಅಗತ್ಯ ಸರಕುಗಳನ್ನು ಆಮದು ಮಾಡ್ಕೊಬಹುದು, ನಮ್ಮ ದೇಶದಲ್ಲಿ ಕೈಗಾರಿಕೆಗಳನ್ನು ನಾವು ಸ್ಥಾಪನೆ ಮಾಡಬಹುದಾಗಿರುತ್ತೆ, ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವಂತದ್ದು ಅಂದ್ರೆ ಯಾವ್ದಾರ ಒಂದು ಭೂಕಂಪಗಳಾಗುವಂತದ್ದು ಇರ್ಬೋದು, ಅಥವಾ ಪ್ರಾಕೃತಿಕ ವಿಕೋಪಗಳು ಇನ್ಯಾವುದೇ ರೀತಿಯಾದಂತ ಪ್ರಾಕೃತಿಕ ವಿಕೋಪಗಳಾಗುವಂತದ್ದಿರ್ಬೋದು. ಅಂತ ತುರ್ತು ಪರಿಸ್ಥಿತಿಗಳಿದ್ದಾಗ ನಾವು ಬೇರೆ ದೇಶದೊಂದಿಗೆ ವ್ಯಾಪಾರವನ್ನದಲ್ಲಿ ತೊಡಗಿದಾಗ ನಾವು ಅದರಿಂದ ಸಹಾಯವನ್ನು ಪಡೆಯೋಕೆ ನಮ್ಗೆ ಸಾಧ್ಯ ಆಗುತ್ತೆ, ಮತ್ತೆ ಮಾರುಕಟ್ಟೆ ವಿಸ್ತೀರ್ಣವನ್ನು ಮಾಡೋಕೆ ನಮ್ಗೆ ಸಹಕಾರ ಆಗುತ್ತೆ, ಮತ್ತೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಸಹ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಪಡ್ಕೊಳಕ್ಕೆ ನಮ್ಗೆ ಸಾಧ್ಯ ಆಗುವಂತದ್ದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್, ನಿರಪೇಕ್ಷ ಅನುಕೂಲ ತತ್ವದ ಸಾರಾಂಶವೇನು ಅಂತ ಕೇಳ್ಬೋದು. ಈ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ದೇಶ ತಾನು ಬೇರೆಲ್ಲ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಲು ಸಾಧ್ಯವಿರುವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಬೇಕು ಅಂತ ತಿಳಿಸುವುದನ್ನೇ ನಾವೇನ್ ಹೇಳ್ತೀವಿ, ನಿರಪೇಕ್ಷ ಅನುಕೂಲದ ತತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ತತ್ವವನ್ನ ಅರ್ಥಶಾಸ್ತ್ರದ ಪಿತಾಮಹನಾದಂತಹ ಆಡಮ್ ಸ್ಮಿತ್ ಅವರು ಈ ನಿರಪೇಕ್ಷ ಅನುಕೂಲದ ತತ್ವವನ್ನು ಅರ್ಥಶಾಸ್ತ್ರಕ್ಕೆ ಪರಿಚಯಿಸಿರುವಂತದ್ದಾಗಿದೆ. ನೆಕ್ಸ್ಟ್, ಕೊಡುಗೆ ರೇಖೆ ಎಂದರೇನು? ಇನ್ನೊಂದು ದೇಶದ ವಸ್ತುವನ್ನ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪಡೆಯಲು ಒಂದು ದೇಶ ತನ್ನ ವಸ್ತುವನ್ನ ಯಾವ ಪ್ರಮಾಣದಲ್ಲಿ ಕೊಡಲು ತಯಾರಿರುತ್ತದೆ ಎಂಬ ವಿಚಾರವನ್ನ ಸಾಧನೆ ಪಡಿಸುವ ರೇಖೆಗಳನ್ನ ಕೊಡುಗೆ ರೇಖೆಗಳನ್ನಲಾಗುತ್ತದೆ. ಉದಾಹರಣೆಗೆ, ಬೇರೆ ದೇಶದ ವೈ ಸರಕಿನ ನಿರ್ದಿಷ್ಟ ಬದಲಿಯಾಗಿ ಈ ದೇಶ ತನ್ನ ಎಸ್ ಸರಕಿನ ಎಷ್ಟು ಪ್ರಮಾಣವನ್ನ ಕೊಡಲು ಇಚ್ಛೆ ಹೊಂದಿದೆ ಎಂಬ ವಿಚಾರ ಕೊಡುಗೆ ರೇಖೆಗಳಿಂದ ತಿಳಿಯುತ್ತದೆ. ಅಂದ್ರೆ ಒಂದು ದೇಶ ಎಕ್ಸ್ ಸರಕನ್ನ ಕೊಟ್ಟು ಎಷ್ಟು ಪ್ರಮಾಣದಲ್ಲಿ ವೈ ಸರಕನ್ನ ತಾನು ಪಡೆಯೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತೋರಿಸೋದನ್ನೇ ನಾವು ಸರಳವಾಗಿ ಕೊಡುಗೆ ರೇಖೆ ಅಂತ ಹೇಳ್ಬಿಟ್ಟು ವ್ಯಾಖ್ಯಾನಿಸಬಹುದಾಗಿದೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಟರ್ ವೈಲಿನ್ ಸಿದ್ಧಾಂತದ ಸಾರಾಂಶವೇನು ಅಂತ ಹೇಳ್ತಾರೆ.
ಇಲ್ಲಿ ಎಕ್ಸ್ಟರ್ ವೈಲಿನ ನಾವು ಸ್ಟಾರ್ಟ್ ಆಗಿ ಎಚ್ ಓ ಸಿದ್ಧಾಂತ ಅಂತಾನು ಸಹ ಕರೀತಾರೆ. ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ, ಎಚ್ ಓ ಸಿದ್ಧಾಂತ ಅಂದ್ರೂ ಒಂದೇ, ಎಕ್ಸ್ಟರ್ ವೈಲಿನ್ ಸಿದ್ಧಾಂತ ಅಂದ್ರೂ ಒಂದೇ ಇರುತ್ತೆ. ಈ ಸಿದ್ಧಾಂತದ ಪ್ರಕಾರ ಬಂಡವಾಳ ಸಮೃದ್ಧ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನ ಹಾಗೂ ಶ್ರಮ ಸಮೃದ್ಧಿ ದೇಶ ಶ್ರಮ ಸಾಂದ್ರ ಸರಕುಗಳನ್ನ ರಫ್ತು ಮಾಡುತ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನ ಎಚ್ ಓ ಅಥವಾ ಎಕ್ಸ್ಟರ್ ವೈಲಿನ್ ಅವರು ತಿಳಿಸಿರುವಂತದ್ದಾಗಿದೆ. ನೆಕ್ಸ್ಟ್ 17ನೇ ಕ್ವಶನ್, ಲಿಯೋನ್ ಟಿಫ್ ನ ವಿರೋಧಾಭಾಸ ಎಂದರೇನು ಅಂತ ಕೇಳಬಹುದು. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಾಗಿದೆ. ಎಕ್ಸ್ಟರ್ ವೈಲಿನ್ ಸಿದ್ಧಾಂತದ ಪ್ರತಿಪಾದನೆಗೆ ವಿರುದ್ಧವಾದಂತಹ ಸನ್ನಿವೇಶವನ್ನ ಲಿಯೋನ್ ಟಿಫ್ ಎಂಬ ಅರ್ಥಶಾಸ್ತ್ರಜ್ಞರು ಶೋಧಿಸಿರುವಂತದ್ದಾಗಿದೆ. ಇದು ಅರ್ಥಶಾಸ್ತ್ರದಲ್ಲಿ ಲಿಯೋನ್ ಟಿಫ್ ನ ವಿರೋಧಾಭಾಸ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತದ್ದು. ಏನು ಲಿಯೋನ್ ಟಿಫನ್ ಅಧ್ಯಯನದ ಪ್ರಕಾರ ಅಮೆರಿಕ ಬಂಡವಾಳ ಸಮೃದ್ಧಿಯಾದಂತಹ ದೇಶವಾಗಿದ್ದರೂ ಸಹ ಅದು ಬಂಡವಾಳ ಸಾಂದ್ರ ಸರಕುಗಳನ್ನ ಆಮದು ಮಾಡಿಕೊಳ್ಳುತ್ತದೆ. ಇದು ವೈಲಿನ್ ಸಿದ್ಧಾಂತಕ್ಕೆ ಏನು ಎಕ್ಸ್ಟರ್ ಮತ್ತು ವೈಲಿನ್ ಸಿದ್ಧಾಂತಕ್ಕೆ ವಿರುದ್ಧವಾಗಿರುತ್ತದೆ. ಇಲ್ಲಿ ಎಕ್ಸ್ಟರ್ ಮತ್ತು ವೈಲಿನ್ ಸಿದ್ಧಾಂತದ ಪ್ರಕಾರ ಬಂಡವಾಳ ಸಮೃದ್ಧ ದೇಶ ಬಂಡವಾಳ ಸಾಂದ್ರವಾದಂತಹ ಸರಕುಗಳನ್ನ ರಫ್ತು ಮಾಡಬೇಕಾಗಿತ್ತು. ಆದ್ರೆ ಲಿಯೋನ್ ಟಿಫನ್ ಒಂದು ಅಧ್ಯಯನದ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಇದು ಬಂಡವಾಳ ಸಮೃದ್ಧಿಯಾದಂತಹ ಅಮೆರಿಕ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನ ಆಮದು ಮಾಡಿಕೊಳ್ಳುತ್ತೆ ಅನ್ನೋದು ಇದು ಎಚ್ ಓ ಸಿದ್ಧಾಂತಕ್ಕೆ ಎಕ್ಸಾಕ್ಟ್ ಆಗಿ ತದ್ವಿರುದ್ಧವಾಗಿರುವಂತಹ ಒಂದು ಸನ್ನಿವೇಶವಾಗಿದೆ. ಅದಕ್ಕೋಸ್ಕರ ಇದನ್ನ ಲಿಯೋನ್ ಟಿಫನ್ ವಿರೋಧಾಭಾಸ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ನೆಕ್ಸ್ಟ್ ಎಕ್ಸ್ಟರ್ ವೈಲಿನ್ ಸಿದ್ಧಾಂತದ ಎರಡು ಶ್ರೇಷ್ಠತೆಗಳನ್ನ ತಿಳಿಸಿ ಅಂತ ಕೇಳಬಹುದು. ಒಂದು ಸಾರ್ವತ್ರಿಕ ಮೌಲ್ಯ ಸಿದ್ಧಾಂತವನ್ನ ಅವರು ಪರಿಚಯಿಸಿರುವಂತದ್ದು ಅವರ ಸಿದ್ಧಾಂತದಲ್ಲಿ. ಅಂತಾರಾಷ್ಟ್ರೀಯ ವ್ಯಾಪಾರ ಆಂತರಿಕ ವ್ಯಾಪಾರದ ವಿಶಿಷ್ಟ ಸಂದರ್ಭ ಅಂತ ಹೇಳಿ ಪರಿಗಣನೆ ಮಾಡಿಕೊಂಡಿರುವಂತದ್ದು. ಶ್ರಮ ಮತ್ತು ಬಂಡವಾಳ ಎರಡು ಉತ್ಪಾದನಾಂಗಗಳನ್ನ ಪರಿಗಣನೆ ಮಾಡ್ಕೊಂತಾರೆ. ಆದ್ರೆ ಇದಕ್ಕಿಂತ ಮುಂಚೆ ಆಡಮ್ ಸ್ಮಿತ್ ನಿರಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ಕೊಟ್ಟಂತ ಆಡಮ್ ಸ್ಮಿತ್ ಇರ್ಬೋದು, ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ಕೊಟ್ಟಂತ ಡೇವಿಡ್ ರೆಕಾರ್ಡ್ ಅವರು ಇರ್ಬೋದು, ಅವರು ಉತ್ಪಾದನಾಂಗಗಳಲ್ಲಿ ಶ್ರಮವನ್ನು ಮಾತ್ರ ಪರಿಗಣಿಸಿರ್ತಾರೆ. ಆದ್ರೆ ಇಲ್ಲಿ ಇವರು ಎರಡು ಉತ್ಪಾದನಾಂಗಗಳನ್ನು ಅವ್ರು ಏನ್ ಮಾಡ್ತಾರೆ ಪರಿಗಣಿಸ್ಕೊಂತಾರೆ, ಇವರು ಎಚ್ ಓ ಅವರು ಪರಿಗಣಿಸ್ಕೊಂತಾರೆ, ಅದು ಶ್ರಮ ಮತ್ತೆ ಬಂಡವಾಳ. ನೆಕ್ಸ್ಟ್ 4ನೇ ಒಂದು ಶ್ರೇಷ್ಠತೆ ಅಂದ್ರೆ ಸಂಪನ್ಮೂಲ ಲಭ್ಯತೆಯಲ್ಲಿನ ವ್ಯತ್ಯಾಸ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಅನ್ನುವಂತ ಅಭಿಪ್ರಾಯವನ್ನ ಇವರು ಪ್ರತಿಪಾದನೆ ಮಾಡ್ತಾರೆ. ಸೊ ಇಷ್ಟೆಲ್ಲವೂ ಸಹ ಏನಪ್ಪ ಅಂತಂದ್ರೆ ಎಚ್ ಓ ಸಿದ್ಧಾಂತದ ಒಂದು ಶ್ರೇಷ್ಠತೆಯನ್ನ ಇಲ್ಲಿ ತಿಳಿಸುವಂತದ್ದಾಗಿದೆ. ನೆಕ್ಸ್ಟ್ ವ್ಯಾಪಾರ ಅಥವಾ ವಾಣಿಜ್ಯ ನೀತಿ ಅಂದ್ರೆ ಏನು ಅಂತ ಕೇಳಬಹುದು. ಒಂದು ದೇಶ ಜಗತ್ತಿನ ಇತರ ದೇಶಗಳೊಡನೆ ವ್ಯಾಪಾರ ವ್ಯವಹಾರ ಸಂಬಂಧ ಹೊಂದುವಾಗ ಅನುಸರಿಸುವ ನೀತಿಯನ್ನ ವಾಣಿಜ್ಯ ನೀತಿ ಎನ್ನಲಾಗುತ್ತದೆ. ನೋಡಿ ಇನ್ನೊಂದ್ಸತಿ ಹೇಳ್ತೇನೆ, ಒಂದು ದೇಶ ಜಗತ್ತಿನ ಇತರ ದೇಶಗಳೊಡನೆ ವ್ಯಾಪಾರ ವ್ಯವಹಾರ ಸಂಬಂಧವನ್ನು ಹೊಂದುವಾಗ ಅನುಸರಿಸುವ ನೀತಿಯನ್ನ ವಾಣಿಜ್ಯ ನೀತಿ ಎನ್ನಲಾಗುತ್ತದೆ. ನೆಕ್ಸ್ಟ್ ಮುಕ್ತ ವ್ಯಾಪಾರ ಅಂದ್ರೆ ಏನು ಅಂತ ಕೇಳಬಹುದು. ಇದು ಬಹಳ ಸರಳವಾಗಿರುವಂತ ಒಂದು ಏನು ಪ್ರಶ್ನೆ. ವಿವಿಧ ದೇಶಗಳ ನಡುವೆ ವ್ಯಾಪಾರ ವಹಿವಾಟುಗಳ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರಿಲ್ಲದ ವ್ಯಾಪಾರವನ್ನ ಮುಕ್ತ ವ್ಯಾಪಾರ ಎನ್ನಲಾಗುತ್ತದೆ. ಈ ರೀತಿಯ ವ್ಯಾಪಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ ಹಾಗೂ ಸ್ವದೇಶಿ ಮತ್ತು ವಿದೇಶಿ ವಸ್ತುಗಳ ನಡುವೆ ಯಾವುದೇ ತಾರತಮ್ಯವನ್ನ ಮಾಡಲಾಗಿರುವುದಿಲ್ಲ. ಅಂದ್ರೆ ಇಲ್ಲಿ ಸ್ವದೇಶಿ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಅಂತ ಯಾವುದನ್ನು ಸಹ ತಾರತಮ್ಯ ಇರುವುದಿಲ್ಲ. ಇಲ್ಲಿ ಮುಕ್ತವಾಗಿ ಸರಕು ಸೇವೆಗಳು ಆಮದಾಗ್ತವೆ ಮತ್ತು ರಫ್ತಾಗ್ತವೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರ ಆಮದು ರಫ್ತಿನಲ್ಲಿ ಹಸ್ತಕ್ಷೇಪವನ್ನು ಮಾಡದೇ ಇರುವಂತಹ ಒಂದು ನೀತಿಯನ್ನ ಮುಕ್ತ ವ್ಯಾಪಾರದ ನೀತಿ ಅಂತ ಹೇಳ್ಬಿಟ್ಟು ಕರೆಯಲಾಗುವಂತದ್ದಾಗಿದೆ. ನೆಕ್ಸ್ಟ್ 21ನೇ ಕ್ವಶನ್, ರಕ್ಷಣಾ ವ್ಯಾಪಾರ ಅಂದ್ರೆ ಏನು ಅಂತ ಕೇಳಬಹುದು. ಸ್ವದೇಶಿ ಕೈಗಾರಿಕೆಗಳನ್ನ ರಕ್ಷಿಸುವ ಮತ್ತು ಇತರೆ ಉದ್ದೇಶಗಳಿಂದ ವಿದೇಶಿ ವ್ಯಾಪಾರದ ಮೇಲೆ ನಿಯಂತ್ರಣ ಮತ್ತು ನಿರ್ಬಂಧ ಹೇರುವಂತಹ ಪದ್ಧತಿಯನ್ನ ರಕ್ಷಣಾ ವ್ಯಾಪಾರ ಎನ್ನಲಾಗುತ್ತದೆ. ಇದನ್ನ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಫ್ರೆಡ್ರಿಕ್ ಲಿಸ್ಟ್ ಮೊದಲಾದವರು ಇದರ ಪ್ರತಿಪಾದಕರಾಗಿರ್ತಾರೆ. ಅಂದ್ರೆ ಸ್ವದೇಶಿ ಕೈಗಾರಿಕೆಗಳನ್ನ ರಕ್ಷಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನಾಗುತ್ತೆ, ವಿದೇಶಿ ವ್ಯಾಪಾರದ ಮೇಲೆ ನಿಯಂತ್ರಣವನ್ನು ಹೇರುವಂತ ಪದ್ಧತಿಗೆ ನಾವೇನ್ ಹೇಳ್ತೀವಿ, ರಕ್ಷಣಾ ವ್ಯಾಪಾರದ ನೀತಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ 22, ಬಾಲ್ಯ ವ್ಯವಸ್ಥೆ ಕೈಗಾರಿಕಾವಾದದ ತಿರುಳೇನು ಅಂತ ಕೇಳಬಹುದು. ಇದನ್ನ ಹಸುಗೂಸನ್ನ ಪೋಷಿಸು, ಮಗುವನ್ನ ರಕ್ಷಿಸು, ಪ್ರೌಢ ವ್ಯಕ್ತಿಯನ್ನ ಸ್ವತಂತ್ರವಾಗಿಸುವ ಎಂಬ ಫ್ರೆಂಚ್ ಗಾದೆ ಆಧಾರದಲ್ಲಿ
ಈ ರಚನೆಯಾದಂತಹ ವಾದ ಇದಾಗಿರುತ್ತೆ. ಈ ವಾದವನ್ನ ಫ್ರೆಡ್ರಿಕ್ ಲಿಸ್ಟ್ ಅಂದ್ರೆ ಫ್ರೆಂಚಿನ ಅರ್ಥಶಾಸ್ತ್ರಜ್ಞನಾದಂತಹ ಫ್ರೆಡ್ರಿಕ್ ಲಿಸ್ಟ್ ಏನ್ ಮಾಡ್ತಾರೆ, ಈ ಒಂದು ವ್ಯಾಖ್ಯಾನವನ್ನ ಅವರು ಕೊಡುವಂತದ್ದಾಗಿರುತ್ತೆ. ಈ ವಾದ ನಮ್ಗೇನ್ ಹೇಳುತ್ತೆ ಅಂತಂದ್ರೆ, ಶೈಶವ ವ್ಯವಸ್ಥೆ ಅಥವಾ ಬಾಲ್ಯ ವ್ಯವಸ್ಥೆಯಲ್ಲಿರುವ ಕೈಗಾರಿಕೆಗಳಿಗೆ ವಿದೇಶಿ ಸರಕುಗಳ ಪೈಪೋಟಿಯಿಂದ ರಕ್ಷಣೆ ನೀಡಿ ಅವುಗಳು ಸದೃಢವಾಗಿ ಬೆಳೆಯುವಂತೆ ಮಾಡಿ ನಂತರ ವಿದೇಶಿ ಪೈಪೋಟಿಗೆ ಒಡ್ಡಬೇಕಾಗುತ್ತದೆ. ಅಂದ್ರೆ ವಿದೇಶಿ ಪೈಪೋಟಿಗಳನ್ನ ಸಡನ್ ಆಗಿ ಪ್ರಾರಂಭ ಆಗಿರುವಂತಹ ಕೈಗಾರಿಕೆಗಳು ಎದುರಿಸಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಅಂತ ಕೈಗಾರಿಕೆಗಳಿಗೆ ಸರ್ಕಾರ ರಕ್ಷಣೆ ಕೊಡಬೇಕಾಗುತ್ತೆ. ರಕ್ಷಣೆ ಕೊಟ್ಟು ಚೆನ್ನಾಗಿ ರಕ್ಷಣೆಯಾಗಿ ಸ್ವತಂತ್ರಗೊಳಿಸಿದ ನಂತರ ವಿದೇಶಿ ಪೈಪೋಟಿಗೆ ಒಡ್ಡಬೇಕು ಅನ್ನೋ ಒಂದು ಏನು ವಾದವನ್ನು ನಾವೇನ್ ಹೇಳ್ತೇವೆ, ಬಾಲ್ಯ ವ್ಯವಸ್ಥೆಯ ಕೈಗಾರಿಕಾ ವಾದ ಅಂತ ಹೇಳ್ಬಿಟ್ಟು ಕರೆಯಲಾಗುವಂತದ್ದಾಗಿದೆ. ಆದರ್ಶ ಸುಂಕ ಎಂದರೆ ಏನು ಅಂತ ಕೇಳಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸುಂಕ ವಿಧಿಸುವ ದೇಶದ ಲಾಭ ಅಥವಾ ಯೋಗಕ್ಷೇಮವನ್ನ ಹೆಚ್ಚಿಸುವ ದರದ ಸುಂಕವನ್ನ ಆದರ್ಶ ಸುಂಕ ಎನ್ನಲಾಗುತ್ತದೆ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಗರಿಷ್ಠ ಪ್ರಯೋಜನ ತಂದುಕೊಡುವ ಸುಂಕವನ್ನ ಆದರ್ಶ ಸುಂಕ ಎಂದು ಕರೆಯಲಾಗುತ್ತದೆ. ಅಂದ್ರೆ ಯಾವ ಸುಂಕದಿಂದ ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ಸರ್ಕಾರಕ್ಕೆ ಏನು ಲಾಭಗಳು ತಂದುಕೊಡುತ್ತೆ ಅಥವಾ ಪ್ರಯೋಜನಗಳನ್ನ ತಂದುಕೊಡುತ್ತೆ, ಅಂತ ಸುಂಕವನ್ನು ನಾವೇನ್ ಹೇಳ್ತೀವಿ, ಆದರ್ಶ ಸುಂಕ ಅಂತ ಹೇಳ್ಬಿಟ್ಟು ನಾವು ಕರೆಯುವಂತದ್ದಾಗಿರುತ್ತೆ. ನೆಕ್ಸ್ಟ್ ಕೋಟಾ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಕೋಟಾಗಿರುವಂತ ಮತ್ತೊಂದು ಹೆಸರೇನಪ್ಪ ಅಂತಂದ್ರೆ ಧ್ಯೇಯ ಅಂಶಗಳು ಅಂತ ಹೇಳಿ ಕರೆಯಲಾಗುವಂತದ್ದಾಗುತ್ತೆ. ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗುವಂತ ಅವಶ್ಯಕತೆ ಇಲ್ಲ. ಕೋಟಾ ಅಂದ್ರೂ ಒಂದೇ, ಧ್ಯೇಯ ಅಂಶಗಳು ಅಂದ್ರೂ ಒಂದೇ ಇರುತ್ತೆ. ಅಂದ್ರೆ ಒಂದು ಗೊತ್ತಾದ ಕಾಲದಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನ ಆಮದು ಮಾಡಿಕೊಳ್ಳಬೇಕು ಎಂಬುದನ್ನ ಭೌತಿಕ ಅಥವಾ ಮೌಲ್ಯದ ಮಿತಿ ಹೇರಿ ನಿರ್ಧರಿಸುವುದನ್ನ ಕೋಟಾ ಎನ್ನಲಾಗುತ್ತದೆ. ಅಂದ್ರೆ ವಿದೇಶಗಳಿಂದ ಸರಕುಗಳನ್ನ ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟು ಮೌಲ್ಯದ ಸರಕುಗಳನ್ನ ಆಮದು ಮಾಡ್ಕೊಬೇಕು ಅಂತೇಳಿ ಮಿತಿ ಹೇರೋದನ್ನ ನಾವೇನ್ ಹೇಳ್ತೀವಿ, ಕೋಟಾ ಎನ್ನಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಕೋಟಾಗಳ ವಿವಿಧ ಪ್ರಕಾರಗಳನ್ನ ಹೆಸರಿಸಿ ಅಂತ ಕೇಳಬಹುದು. ಕೋಟಾಗಳ ವಿವಿಧ ಪ್ರಕಾರಗಳು ಅಂದ್ರೆ 5 ಪ್ರಕಾರಗಳಿದೆ. ಸುಂಕದ ಕೋಟಾ, ಏಕಮುಖ ಕೋಟಾ, ದ್ವಿಮುಖ ಕೋಟಾ, ಮಿಶ್ರಿತ ಕೋಟಾ, ಆಮದು ಪರವಾನಿಗೆಗಳು. ಸೊ ಇಷ್ಟೆಲ್ಲ ಅಂಶಗಳೇನಪ್ಪ ಅಂದ್ರೆ ಕೋಟಾದ ವಿವಿಧ ಪ್ರಕಾರಗಳಾಗಿದೆ. ನೆಕ್ಸ್ಟ್ ಕೋಟಾಗಳ ಉದ್ದೇಶಗಳ್ಯಾವುವು ಅಂತ ಕೇಳ್ತಾರೆ. ಆಮದುಗಳ ಪರಿಣಾಮಕಾರಿಯಾದಂತ ನಿಯಂತ್ರಣ, ಕಾಳಸಂತೆ ವ್ಯಾಪಾರದ ಹತೋಟಿ, ಪಾವತಿ ಶುಲ್ಕಿನ ಅಸಮತೋಲನದ ನಿವಾರಣೆ, ದೇಶಿ ಕೈಗಾರಿಕೆಗಳ ರಕ್ಷಣೆ, ಆಂತರಿಕ ಬೆಲೆ ಸ್ಥಿರತೆ, ಸೊ ಮುಂತಾದವುಗಳು ಕೋಟಾದ ಉದ್ದೇಶಗಳಾಗಿರುತ್ತೆ. ಅಂದ್ರೆ ಕೋಟಾ ಹಾಕುವಂತ ಉದ್ದೇಶ ಏನೋ, ಆಮದುಗಳನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸುವಂತದ್ದು, ಕಾಳಸಂತೆ ವ್ಯಾಪಾರವನ್ನ ಏನು ನಿಯಂತ್ರಣ ಮಾಡುವಂತದ್ದು, ಪಾವತಿ ಶುಲ್ಕಿನ ಅಸಮತೋಲನವನ್ನು ನಿವಾರಣೆ ಮಾಡುವಂತದ್ದು, ದೇಶೀಯ ಕೈಗಾರಿಕೆಗಳ ರಕ್ಷಣೆ, ಆಂತರಿಕ ಬೆಲೆಗಳಲ್ಲಿನ ಸ್ಥಿರತೆ, ಇಷ್ಟು ಅಂಶಗಳೇನಪ್ಪ ಅಂತಂದ್ರೆ ಕೋಟಾದ ಉದ್ದೇಶಗಳಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸುಂಕದ ಕೋಟಾ ಎಂದರೇನು ಅಂತ ಕೇಳ್ತಾರೆ. ಏನ್ ಸುಂಕದ ಕೋಟಾ ಅಂದ್ರೆ ಒಂದು ಮಿತಿಯವರೆಗೆ ಸುಂಕವಿಲ್ಲದ ಅಥವಾ ಮಾದರಿ ಸುಂಕದೊಂದಿಗೆ ಸರಕುಗಳನ್ನ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಿ ಆ ಮಿತಿಯ ನಂತರ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಅಧಿಕ ದರದ ಸುಂಕವನ್ನು ವಿಧಿಸುವ, ಅವಕಾಶ ಕಲ್ಪಿಸುವ ಕೋಟಾ ಮಿತಿಯನ್ನ ಸುಂಕ ಕೋಟಾ ಎಂದು ಕರೆಯಲಾಗುತ್ತದೆ. ಅಂದ್ರೆ ಒಂದು ಹಂತದ ತನಕನು ಸಹ ಏನಾಗುತ್ತೆ, ಆಮದು ಮಾಡೋಕೆ ಅವಕಾಶವಿರುತ್ತೆ. ನೋಡಿ ಹೇಳ್ತೇನೆ, ಒಂದು ಮಿತಿಯವರೆಗೆ ಸುಂಕವಿಲ್ಲದ ಅಥವಾ ಮಾದರಿ ಸುಂಕದೊಂದಿಗೆ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಅನುಮತಿ ನೀಡಿ ಆ ಮಿತಿಯ ನಂತರ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಅಧಿಕ ದರದ ಸುಂಕವನ್ನು ವಿಧಿಸುವುದನ್ನು ನಾವೇನ್ ಹೇಳ್ತೀವಿ, ಸುಂಕ ಕೂಟ ಅಂತ ಹೇಳ್ತೀವಿ. ಅಂದ್ರೆ ಒಂದು ತನಕ ಒಂದು ಹಂತದ ತನಕನು ಸಹ ಮಿತಿ ಸುಂಕ ಇಲ್ಲದೆ ಇರಬಹುದು, ಅಥವಾ ಹಾಕಿದ್ರೂ ಸಹ ಮಾದರಿ ಸುಂಕ ಅಂದ್ರೆ ಕಡಿಮೆ ಮಟ್ಟದ ಸುಂಕವನ್ನು ಹಾಕುವಂತದ್ದು, ಒಂದು ಮಿತಿ ಆದ ನಂತರ ಅಧಿಕವಾದಂತಹ ಸುಂಕವನ್ನು ಹಾಕಿದ್ರೆ ಅದನ್ನ ಸುಂಕದ ಕೋಟ ಎಂದು ಕರೆಯಲಾಗುವಂತದ್ದಾಗಿದೆ. ನೆಕ್ಸ್ಟ್ ವಿನಿಮಯ ನಿಯಂತ್ರಣ ಅಂದ್ರೆ ಏನು ಅಂತ ಕೇಳಬಹುದು. ವಿದೇಶಿ ವಿನಿಮಯದ ಬಳಕೆ ಮತ್ತು ವಿನಿಮಯ ದರದ ನಿರ್ಧಾರದಂತಹ ಮಹತ್ವದ ವಿಚಾರಗಳಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸುವುದನ್ನ ವಿನಿಮಯದ ನಿಯಂತ್ರಣ ಎಂದು ಕರೆಯಲಾಗುತ್ತದೆ. ಅಂದ್ರೆ ವಿದೇಶಿ ವಿನಿಮಯದ ಬಳಕೆ ಮತ್ತು ವಿನಿಮಯ ದರದ ನಿರ್ಧಾರದಂತಹ ಮಹತ್ವದ ವಿಷಯದಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸುವುದನ್ನ ವಿನಿಮಯ ನಿಯಂತ್ರಣ ಅಂತ ಹೇಳ್ಬಿಟ್ಟು ಕರೆಯಲಾಗುವಂತದ್ದು. ನೆಕ್ಸ್ಟ್
ಎಡಿಬಿಯ ನಾಲ್ಕು ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಉತ್ಪಾದಕ ಉದ್ದೇಶಗಳಿಗಾಗಿ ಖಾಸಗಿ ಹಾಗೂ ಸಾರ್ವಜನಿಕ ಬಂಡವಾಳವನ್ನು ಸಂಚರಿಸುವಂತದ್ದು ಒಂದು, ಎರಡನೇದು ಸ್ವಂತ ಸಂಪನ್ಮೂಲಗಳಿಂದ ಸದಸ್ಯ ರಾಷ್ಟ್ರಗಳ ಅಭಿವೃದ್ಧಿ ಯೋಜನೆಗಳಿಗೆ ಸಾಲವನ್ನು ನೀಡುವಂತದ್ದು, ಮೂರನೇದು ಸಂಪನ್ಮೂಲಗಳಿಂದ ಹೆಚ್ಚು ಪರಿಣಾಮಕಾರಿ ಬಳಕೆಯ ಉದ್ದೇಶದಿಂದ ಸದಸ್ಯ ರಾಷ್ಟ್ರಗಳ ಅಭಿವೃದ್ಧಿ ಯೋಜನೆಗಳನ್ನು ಸಮನ್ವಯಗೊಳಿಸುವಂತದ್ದು, ನಾಲ್ಕನೇದು ವಿದೇಶಿ ವ್ಯಾಪಾರದ ಅಭಿವೃದ್ಧಿಗಾಗಿ ಸದಸ್ಯ ರಾಷ್ಟ್ರಗಳ ಆರ್ಥಿಕತೆಯನ್ನ ಒಂದಕ್ಕೊಂದು ಪೂರಕವನ್ನಾಗಿಸುವುದು. ಸೊ ಇಷ್ಟು ಅಂಶಗಳೇನು ಈ ಎಡಿಬಿ. ಎಡಿಬಿ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ಅಥವಾ ಏಷ್ಯಾದ ಅಭಿವೃದ್ಧಿ ಬ್ಯಾಂಕಿನ ಈ ನಾಲ್ಕು ಉದ್ದೇಶಗಳನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಕೊನೆಯದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ನ ನಾಲ್ಕು ಉದ್ದೇಶಗಳನ್ನ ತಿಳಿಸಿ ಅಂತ ಹೇಳ್ತಾನೆ. ಏನು ನಾಲ್ಕು ಉದ್ದೇಶಗಳು ಅಂತಂದ್ರೆ, ಸದಸ್ಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ವ್ಯವಹಾರಗಳ ಶಿಸ್ತುಬದ್ಧವಾಗಿ ನಿಯಮಗಳಡಿಯಲ್ಲಿ ಅಭಿವೃದ್ಧಿಯ ಪರವಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳುವುದು, ಸದಸ್ಯ ದೇಶಗಳ ನಡುವೆ ಅಂತಿಮ ಸ್ವರೂಪ ಪಡೆದ ಗ್ಯಾಟ್ನ ಅಸಮರ್ಥತೆಯಿಂದ ಅನುಷ್ಠಾನಕ್ಕೆ ಬರಲಾಗದೇ ಇದ್ದ ಒಡಂಬಡಿಕೆಗಳು ಮತ್ತು ಹೊಂದಾಣಿಕೆಯ ತೀರ್ಮಾನಗಳನ್ನು ಕಾರ್ಯರೂಪಕ್ಕೆ ತರುವುದು, ವಿವಿಧ ರಾಷ್ಟ್ರಗಳ ನಡುವೆ ಉದ್ಭವಿಸುವ ವ್ಯಾಪಾರ ಸಂಬಂಧಿ ವಿವಾದ ಮತ್ತು ತಕರಾರುಗಳನ್ನ ಪರಿಣಾಮಕಾರಿಯಾಗಿ ಬಗೆಹರಿಸುವಂತದ್ದು, ಗ್ಯಾಟ್ನ ಎಂಟನೇ ಉರುಗ್ವೆ ಸುತ್ತಿನ ಅಂತಿಮವಾಗಿ ಕೈಗೊಂಡ ತೀರ್ಮಾನಗಳನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುವಂತದ್ದು. ಇಷ್ಟು ಅಂಶಗಳೇನು ಅಂತಂದ್ರೆ WTOನ ಉದ್ದೇಶಗಳಾಗಿರುತ್ತೆ. ಸೊ ಇವೆಲ್ಲಾ ಕ್ವಶನ್ಸ್ ಗಳು ಸಹ ಹಳೆಯ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು. ಅದಕ್ಕೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಉತ್ತರಗಳಿಗೆ ಹೆಚ್ಚಿನದಾಗಿರುವಂತಹ ಗಮನವನ್ನು ಕೊಟ್ಟು ತಮ್ಮ ಪರೀಕ್ಷೆಗೆ ತಯಾರಿಗಳನ್ನ ನಡೆಸಬೇಕು ಅಂತ ತಿಳಿಸ್ತಾ ಈ ದಿನದ ಒಂದು ಸೆಷನ್ಸ್ ಗೆ ವಿರಾಮವನ್ನು ಹೇಳ್ತಾ ನಾನು ಈ ದಿನದ ಸೆಷನ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳಕ್ಕೆ ನಾನು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.